ಹತ್ತರಿಂದ ಸ್ಟಾರ್ಟ್ ಮಾಡಿ 400ಕ್ಕೆ ಬಂದಿದ್ದೀವಿ ಈ ಪ್ರದೇಶದಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಬ್ರೀಡ್ ಬಂತಲ್ಲ ಹಾಗೆ ಬೇರೆ ಕಡೆ ಬರಲಿಲ್ಲ ಉಸ್ಮಾನಾಬಾದಿ ಬ್ರೀಡೇ ಫೇಲ್ ಆಗಿ ಹೋಯಿತು ನಾನು ನಿಖರವಾಗಿ ಹೇಳ್ತಾ ಇದ್ದೇನೆ ಬಿಟಲ್ ಸೋಜತ್ ಮತ್ತು ಬೋಯರ್ ಮತ್ತು ಸಿರೋಯಿ ಇದು ಒಳ್ಳೆ ಬ್ರೀಡ್ ಇದು ಇದರ ಕಡೆ ನೀವು ಲಕ್ಷ ಕೊಡ್ರಿ ತಳಿ ಒಳಗೆ ನಾವು ಎಂತದ ಆಯ್ಕೆ ಮಾಡ್ತೀವಿ ಅಂದ್ರೆ ಅವಳಿ ಮತ್ತು ತ್ರಿವಳಿ ಫಾರ್ಮರ್ಸ್ ಮಾರ್ಕೆಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೋ ನಾವು ಇವತ್ತು ಒಂದು ಫಾರ್ಮ್ಗೆ ಬಂದಿದ್ದೀವಿ ಬನ್ನಿ ಅವ್ರ ಜೊತೆ ಪರಿಚಯ ಮಾಡ್ಕೊಳ್ಳೋಣ ಏನೇನು ಸಾಕ್ತಾ ಇದ್ದಾರೆ ಏನು ಪ್ರೊಸೆಸ್ ಇದೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ನಮಸ್ಕಾರ ನಾನು ಬಿ ಎಂ ಯಾದವಾಡ್ ಅಂತೇಳಿ ಮಹಲಿಂಗಪುರ ನಗರ ನಮ್ಮದು ಬಾಗಲಕೋಟೆ ಜಿಲ್ಲೆ ಮುದೋಳು ರಬಕವಿ ಬನಟ್ಟಿ ಹೊಸ ತಾಲೂಕು ನಮ್ಮದು ಅಂದರೆ ಫಾರ್ಮರ್ಸ್ ಮಾರ್ಕೆಟ್ ವ್ಯೂವರ್ಸಿಗೆಲ್ಲ ನನ್ನ ನಮಸ್ಕಾರಗಳು ಸರ್ ನಿಮ್ಮದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ 10 ವರ್ಷ 9 ವರ್ಷ ಮುಗೀತು ಈಗ 10ನೇ ವರ್ಷ ದಶಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು ನಾವೀಗ ರೈತರಿಗಾಗಿ ಸರ್ ನಿಮ್ಮ ಬಿಸ್ನೆಸ್ ಮಾಡೆಲ್ ಇದೆ ಫ್ಯಾಟ್ನಿಂಗ್ ಇದೆ ಬ್ರೀಡಿಂಗ್ ಇದೆ ಬ್ರೀಡಿಂಗಲ್ಲಿ ನೀವು ಯಾವ ತಳಿನ ಇಟ್ಕೊಂಡಿದ್ದೀರಾ ಬ್ರೀಡ್ ಪರ್ಪೋಸ್ ನಮಗೆ ಶಿರೋಯಿ ಮತ್ತು ಸೋಜತ್ ಮತ್ತು ಬೋಯರ್ ಈ ಮೂರು ತಳಿಗಳನ್ನು ನಾವು ಈಗ ಚಾಲ್ತಿಯಲ್ಲಿಟ್ಟಿದ್ದೀವಿ ಈ ಬ್ರೀಡ್ ಪರ್ಪಸ್ ತಳಿ ಅಭಿವೃದ್ಧಿಯ ಇದರ ಕಡೆ ನಾವು ಹೆಚ್ಚು ಗಮನ ಕೊಟ್ಟಿದ್ದಾಗ ನಮಗೆ ಹೆಚ್ಚು ತೂಕ ಮತ್ತು ಒಳ್ಳೆಯ ಕ್ವಾಲಿಟಿ ಬಂದಿದ್ದು ಸೋಜತ್ ಮತ್ತು ಶಿರೋಯಿ ಬೋಯರ್ ಮುಂದಿನ ದಿನಮಾನದಲ್ಲಿ ನಾರಿಸ್ ಸುವರ್ಣದ ಕಡೆ ನಾವು ಒಂದು ಹೆಜ್ಜೆ ಇಡೋರಿದ್ದೀವಿ ಸರ್ ಸೋಜತ್ ಶಿರೋಯಿ ಮತ್ತು ಬೋಯರ್ ಎಷ್ಟಿದ್ದಾವೆ 20 ಬೋಯರ್ ಇದೆ ಸುಮಾರೊಂದು 50 ಶಿರೋಯಿ ಇದೆ ಸೋಜತ್ ಮೊದಲಿತ್ತು ಈಗ ಸೋಜತ್ ಅದರ ಬಗ್ಗೆ ನಾವು ಮತ್ತೆ ತರಲಿಕ್ಕೆ ರಾಜಸ್ಥಾನಕ್ಕೆ ಹೋಗಬೇಕಾಗಿದೆ ಒಟ್ಟು ಒಂದು 100 ತಳಿ ಅಭಿವೃದ್ಧಿಗಾಗಿ ನಾವು ಆಡುಗಳನ್ನು ಸಾಕಾಣಿಕೆ ಮಾಡುವ ಒಂದು ಇಚ್ಛೆಯನ್ನು ಹೊಂದಿದ್ದೀವಿ ಸರ್ ನಿಮ್ಮ ಹತ್ರ ಬ್ರೀಡರ್ ಎಷ್ಟಿದ್ದಾವೆ ಮತ್ತು ಅದರದ್ದು ಎಷ್ಟು ಹಲ್ಲಾಗಿದ್ದಾವೆ ಅಂತ ತಿಳಿಸ್ಕೊಡಿ ಬ್ರೀಡರ್ ಈಗ ಸೋಜತ್ ಅಂತೇಳಿ ಒಂದು ಹೋಂತ ಇದೆ ನನ್ನ ಕಡೆ ಅದು ನಾನು 4 ವರ್ಷಗಳ ಹಿಂದೆ ಒಂದು ಸಣ್ಣ ಮರಿ 4 ತಿಂಗಳ ಮರಿ 35,000 ಕೊಟ್ಟಿದ್ದೆ ಅದನ್ನು ಅದು ಇಲ್ಲಿ ಬಂದು ನನಗೆ ಸುಮಾರೊಂದು 25 ಲಕ್ಷ ದುಡ್ಡು ಕೊಟ್ಟಿದೆ ಅದು ಇಲ್ಲಿದೆ ಸುಲ್ತಾನ್ ಅಂತೇಳಿ ಕರೆದ್ರೆ ಅದು ನಮ್ಮ ಕಡೆ ಬರುತ್ತೆ ಸರ್ ಈ ಎಲ್ಲ ರಾಜಸ್ಥಾನ್ ಬ್ರೀಡ್ಗಳನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಉತ್ಕೃಷ್ಟ ತಳಿ ಉತ್ತರ ಭಾರತದ್ದು ಶಿರೋಯ್ ಇರ್ಬೋದು ಸೋಜತ್ ಇರ್ಬೋದು ಬಿಟ್ಟಲ್ ಇರ್ಬೋದು ಈ ತಳಿ ಕಡೆ ನಾವು ಗಮನ ಹರಿಸ್ಲಿಕ್ಕೆ ಕಾರಣ ಏನಾಯ್ತಂದರೆ ಈ ನಮ್ಮ ತಳಿ ಉಸ್ಮಾನಾಬಾದಿ ಇದೆಯಲ್ಲ 40 ಮತ್ತು 50 ಕೆಜಿಗಿಂತ ಹೆಚ್ಚು ತೂಕ ಬರೋದಿಲ್ಲ ಅದು ಇವಾಗ ಉಸ್ಮಾನಾಬಾದಿ ಭಾಳ ಸ್ಟ್ಯಾಂಡರ್ಡ್ ಬ್ರೀಡ್ ಇತ್ತು ಅದು ಈಕ್ವಲ್ ಟು ಬಿಟಲ್ ಇತ್ತು ಬಿಟಲ್ಗೆ ಸರಾಸರಿ ತೂಕ ಬರುವಂಥದ್ದು ಮತ್ತು ಅದು ಹೈಟ್ ಬರುವಂಥದ್ದು ಒಂದು ಉಸ್ಮಾನಾಬಾದಿ ತಳಿ ಸೇಮ್ ತಳಿ ಅದು ಬಿಟಲ್ ಮತ್ತು ಉಸ್ಮಾನಾಬಾದಿ ಇಲ್ಲಿ ಇನ್ಬ್ರೀಡಿಂಗ್ ಆಯಿತು ಇನ್ಬ್ರೀಡಿಂಗ್ ಯಾಕಾಯಿತು ನಮ್ಮ ಹಿರಿಯರು ಮಾಡಿದ ಒಂದು ತಪ್ಪು ರೈತರು 20ಕ್ಕೆ ಅದನ್ನೇ ಬಿಟ್ಟರು ಅಂತ ಅದರ ಮರಿಗಳು ಹುಟ್ಟಿದವಲ್ಲ ಆ ಮಗುವಿಗೂ ಅದನ್ನೇ ಬಿಟ್ಟರು ಅದರ ನಂತರದ 3ನೇ ತಲೆಮಾರಿಗೆ ಬಂದ ಮರಿಗಳಿಗೂ ಅದನ್ನೇ ಬಿಟ್ಟರು ಹೀಗಾಗಿ ಇನ್ಬ್ರೀಡಿಂಗ್ ಆಗಲಿಕ್ಕೆ ಅದು ಕಾರಣ ಆಯಿತು ಕುಟ್ರ ಮರಿಗಳು ಬಂದವು ಸ್ಟ್ಯಾಂಡರ್ಡ್ ಮರಿ ಸಿಗಲಿಲ್ಲ ಈ ಕಾರಣದಿಂದ ಉಸ್ಮಾನಾಬಾದಿ ನಶಿಸ್ತಾ ಹೋಗ್ತು ನಶಿಸ್ತಾ ಅಂದರೆ ಅದು ಗ್ರೋತ್ ಆಗಲಿಲ್ಲ ಎಷ್ಟು ಬೇಕಾಗಿದೆ ಅಷ್ಟು ಗ್ರೋತ್ ಆಗಲಿಲ್ಲ ನಾವು ಪ್ರಾಯೋಗಿಕವಾದ ಪ್ರಯತ್ನ ಮಾಡಿದ ಮೇಲೆ ಈ ನಿರ್ಧಾರ ತೆಗೆದುಕೊಂಡು ಉತ್ತರ ಭಾರತ ಕಡೆ ಹೋದೆವು ಮುಖ್ಯವಾಗಿ ಆಡು ಸಾಕಾಣಿಕೆಯಲ್ಲಿ ನಾನು ಸೋತು ಬೆಳೆಯುತ್ತಿದ್ದೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ 10 ನಾನು ಆರಂಭ ಮಾಡಿದೆ 10 ಮರಿಗಳಿಂದ ಅದರಲ್ಲಿ ನನಗೆಷ್ಟು ಅನುಭವದ ಕೊರತೆಯಿಂದ 9 ಮರಿ ತೀರ್ಕೊಂಡು ಮೊಟಿಲಿಟಿ ಆಯಿತು ಆ ಮರಿ ಒಂದು ಹೊಲದಲ್ಲಿ ಬಿಟ್ಟು ನಾನು ಪ್ರವಾಸಕ್ಕೆ ಹೋದೆ ಪಂಜಾಬ್ ರಾಜಸ್ಥಾನ್ ಮಧ್ಯಪ್ರದೇಶ್ ಗುಜರಾತ್ ಮತ್ತು ಮಹಾರಾಷ್ಟ್ರ ಇವರೆಲ್ಲ ಆಡು ಸಾಕಾಣಿಕೆಯಲ್ಲಿ ಸ್ಟಾಲ್ ಬ್ರೀಡಿಂಗ್ನಲ್ಲಿ ಭಾಳ ಒಂದು ಉನ್ನತ ಸಾಧನೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆಲ್ಲ ಸಾಧ್ಯ ಇದೆ 300 ಕೆಜಿ ತೂಕ ಬರುತ್ತೆ ಅವ್ರದ್ದೆಲ್ಲ ಇವರಿಗೆಲ್ಲ ಇದೆಲ್ಲ ಸಾಧ್ಯ ಇದೆ ಅಂದರೆ ನಮಗೆ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಇದೇನು ಉತ್ಕೃಷ್ಟ ತಳಿ ಇದೆಯಲ್ಲ ತಳಿ ಅಭಿವೃದ್ಧಿಯಲ್ಲಿ ಅವ್ರದ್ದು ಎತ್ತಿದ ಕೈ ಅವ್ರನ್ನ ನಾವು ಉತ್ತರ ಭಾರತದವ್ರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅದಕ್ಕೆ ಪ್ರಶಸ್ತವಾದ ಸ್ಥಳ ಕೋಸ್ಟಲ್ ಏರಿಯಾದಲ್ಲಿ ಬದುಕೋದಿಲ್ಲ ಅದು ನೀವು ಭಾಳ ಅಭ್ಯಾಸ ಮಾಡಿ ನೋಡ್ರಿ ರಾಜಸ್ಥಾನ ಪಂಜಾಬ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಎಲ್ಲ ಡ್ರೈ ಏರಿಯಾ ಇವು ಈ ಪ್ರದೇಶದಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಬ್ರೀಡ್ ಬಂತಲ್ಲ ಹಾಗೆ ಬೇರೆ ಕಡೆ ಬರಲಿಲ್ಲ ಉಸ್ಮಾನಾಬಾದಿ ಬ್ರೀಡೇ ಫೇಲ್ ಆಗಿ ಹೋಯಿತು ಒಳ್ಳೆ ಬ್ರೀಡ್ ಇಲ್ಲ ನಮ್ಮಲ್ಲಿ ಯಾವ ಇಲ್ಲ ಈಗ ತಲಚೇರಿ ಇದೆ ಕೇರಳದಲ್ಲಿ
ಅವೆಲ್ಲ ಅಂಥದ್ದೇನು ಉತ್ಕೃಷ್ಟವಾದದ್ದಲ್ಲ. ನಾನು 300 ಕೆಜಿಗೆ ಒಳ್ಳೇದಂತ ಹೇಳ್ತೀನಿ, 200 ಕೆಜಿಗೆ ಒಳ್ಳೇದಂತ ಹೇಳ್ತೀನಿ. ಆವಾಗ ರೈತ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ನಾವು ಇಸ್ರೇಲ್ಗರನ್ನ ಫೈಟ್ ಮಾಡಬೇಕಾಗಿದೆ ಸರ್. ನಾವು ಇಸ್ರೇಲ್ ಬುದ್ಧಿಜೀವಿಗಳಿಗೆ ನಾವು ಟಕ್ಕರ್ ಕೊಡಬೇಕಾದ್ರೆ ನಾವು ಆ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಇಲ್ಲಾಂದರೆ ರೈತ ಮತ್ತೆ ಸಾಲ ಮಾಡಬೇಕಾಗತ್ತೆ. ಅದಕ್ಕೆ ನಾವು ವಿನೂತನ ಮಾದರಿ ಏನು ಇಸ್ರೇಲ್ ಟೆಕ್ನಾಲಜಿ ಇದೆಯಲ್ಲ ಆ ಲೆವೆಲ್ದಲ್ಲಿ ನಾವು ರೈತರು ಹೆಜ್ಜೆಗಳನ್ನು ಇಡಬೇಕು. ಆವಾಗ ಕೋಟಿ ಲೆಕ್ಕದಲ್ಲಿ ನಾವು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ನಾ 10 ಆಡಿನಿಂದ 400 ಕೆಗೆ ಬಂದೆ. ನಾನೇ ಭಾಳ ಅಟೆಂಡ್ ಮಾಡಬೇಕು, ಆದವನಿಗೆ ತರಬೇತಿ ಕೊಡು ಲೆವೆಲ್ಗೆ ನಾನು ಬಂದಿದ್ದೀನಿ. ಕಾರಣ ಏನಂದರೆ ನಾನು ಆ ಉನ್ನತ ಆಲೋಚನೆಗಳನ್ನು ಮಾಡ್ತೀನಿ. ಆ ಕಾರಣದಿಂದ ನೀವು 300 ಕೆಜಿಗೆ ಹೋಗ್ರಿ. ಸಣ್ಣ ಸಣ್ಣ ಮರಿ ತರೋದು ಜವಾರಿ ಅನ್ನೋದು ಏನು ಹಂಗೇನಿಲ್ಲ. ಜವಾರಿ ಗವಾರಿ 52 ಬ್ರೀಡ್ ಇದೆ ಇಂಡಿಯಾದಲ್ಲಿ. ವಿಶಿಷ್ಟವಾದದ್ದು ಯಾವುದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ನಾನು ನಿಖರವಾಗಿ ಹೇಳ್ತಾ ಇದ್ದೇನೆ, ಬಿಟಲ್, ಸೋಜತ್ ಮತ್ತು ಬೋಯರ್ ಮತ್ತು ಸಿರೋಯ್ ಇದು ಒಳ್ಳೆ ಬ್ರೀಡ್ ಇದು. ಇದ್ರ ಕಡೆ ನೀವು ಲಕ್ಷ ಕೊಡ್ರಿ, ಭಾಳ ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಅದು ನಿಮಗೆ ಸಾಥ್ ಕೊಡುತ್ತೆ, ನೀವು ಅದಕ್ಕೆ ಸಾಥ್ ಕೊಡಬೇಕು. ಯಾಕಂದರೆ ಆಡು ಸಾಕಾಣಿಕೆ ಅಂದರೆ ಬರೀ ಮಾಡೋದಲ್ಲ, ತೋರಿಸೋದಲ್ಲ, ತೊಡಗಿಕೊಳ್ಳೋದಿದೆ. ತೊಡಗಿಕ್ಕಿಂತ ತೋಡಿಕೊಂಡವರೇ ಹೆಚ್ಚಿದ್ದಾರೆ. ಆ ಕಾರಣದಿಂದ ಈ ಆಡು ಸಾಕಾಣಿಕೆಯಲ್ಲಿ ಬ್ಯಾಕ್ ಹೋದವರು ಹೆಚ್ಚು. ಸರ್, ನೀವು ರಾಜಸ್ಥಾನಿಂದ ತಳಿ ತೊಗೊಂಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಯಾವ ಥರ ಖರೀದಿ ಮಾಡ್ತೀರಾ? ನೀವು ಫಾರ್ಮರ್ ಹತ್ರ ಹೋಗಿ ಖರೀದಿ ಮಾಡ್ತೀರಾ ಅಥವಾ ಮಾರ್ಕೆಟಲ್ಲಿ ತೊಗೊಂಬರ್ತೀರಾ, ಯಾವ ಥರ ತೊಗೊಂಬರ್ತೀವಿ? ನಾವು ರಾಜಸ್ಥಾನಕ್ಕೆ ಮನೆ ಮನೆಗೆ ಹೋಗ್ತೀವಿ. ಮನೆ ಮನೆಗೆ ಹೋಗಿ ಸುಮಾರು ಒಂದು 15 ದಿನ ಅಲ್ಲಿ ಇರ್ತೀವಿ. 15 ದಿನ ಇದ್ದು ಅಲ್ಲಿ ನಮಗೆ ಸುಮಾರು 10 ವರ್ಷದಿಂದ ನಾವು ಅಲ್ಲಿ ಹೋಗೋ ಬರೋ ಕಾರಣದಿಂದ ಅವರೆಲ್ಲ ನಮಗೆ ಪರಿಚಿತರಾಗಿದ್ದಾರೆ. ಒಳ್ಳೆಯ ಬ್ರೀಡನ್ನು ಆಯ್ಕೆ ಮಾಡ್ತೀವಿ. ತಳಿಯೊಳಗೆ ನಾವು ಎಂಥದ್ದು ಆಯ್ಕೆ ಮಾಡ್ತೀವಿ ಅಂದರೆ ಅವಳಿ ಮತ್ತು ತ್ರಿವಳಿ ಇವು ಇಂಥ ಸ್ಟ್ಯಾಂಡರ್ಡ್ ಬ್ರೀಡನ್ನು ನಾವು ಆಯ್ಕೆ ಮಾಡ್ತೀವಿ. ಅದು ಎಲ್ಲ ಈಗ ಅಲ್ಲಿ ಬಡಿಗವಾಡದಲ್ಲಿ ನಮ್ಮ ಫ್ರೆಂಡ್ ಇದರಲ್ಲಿ ತ್ರಿವಳಿ ಇದೆ. ಈಗ ನನ್ನ ಕಡೆಯೂ ತ್ರಿವಳಿ ಒಂದು 10-15 ಮರಿ ಇಲ್ಲಿ ನನ್ನ ಕಡೆ ಇದೆ. ಈಗ ಮುಂದಿನ ದಿನಮಾನದಲ್ಲಿ ನಾವು ರಾಜಸ್ಥಾನದ ಇಕ್ವಲ್ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಅಂತ ಹೇಳಿಕ್ಷಿಂದ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ರಾಜಸ್ಥಾನಿಂದ ನಿಮ್ಮೂರಿಗೆ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಮಾಡ್ತೀರಿ? ಅಲ್ಲಿ ಒಂದು ಟ್ರಕ್ ಮಾಡಿ ಸುಮಾರು ಆಗ ಈ 4 ವರ್ಷದ ಹಿಂದೆ 70,000 ಬಾಡಿಗೆ ಇತ್ತು. ಈಗ 1 ಲಕ್ಷ ಆಗಿರಬೇಕು. ಅಲ್ಲಿಂದ ಬರಬೇಕಾದ್ರೆ 1-2 ಸಲ ಮರಿ ಇಳಿಸ್ತೀವಿ, ಫುಡ್ ಕೊಡ್ತೀವಿ. ಫುಡ್ ಕೊಟ್ಟ ಮೇಲೆ ನೀರು ಕುಡಿಸ್ತೀವಿ, ಒಳ್ಳೆ ನೀರು ಇದ್ದ ಜಾಗದಲ್ಲಿ ಇಳಿಸ್ತೀವಿ. ಯಾಕಂದರೆ ಎಂಥದ್ದು ನೀರು ಕುಡಿಸಿದರೆ ನಡೆಯೋದಿಲ್ಲ ಅದಕ್ಕೆ. ಸರ್, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ಗಂಟೆಗಳ ಜರ್ನಿ ಬೇಕು? ಪ್ಲಸ್ ಮತ್ತು ಅದರಲ್ಲಿ ಏನಾದ್ರು ಮಾರ್ಟಾಲಿಟಿ ಇದಾವೆ ಟ್ರಾನ್ಸ್ಪೋರ್ಟೇಷನಲ್ಲಿ? 46 ತಾಸು ಬೇಕು ಇಲ್ಲಿ ಬರಲಿಕ್ಕೆ. ಸುಮಾರು 46 ತಾಸು ಚೆನ್ನಾಗಿ ಇಬ್ಬರು ಡ್ರೈವರ್ ಇದ್ದರೆ ಬೇಕು 46 ತಾಸು. ಆಮೇಲೆ ಅಲ್ಲಿಂದ ಬರೋದ್ರೊಳಗೆ ಮೊಟಿಲಿಟಿ ಆಗೋದಿಲ್ಲ. ಯಾಕಂದರೆ 2 ಸಲ ನಾವು ಇಳಿಸಿ ಏರಿಸೋದ್ರಿಂದ ಮೊಟಿಲಿಟಿ 1 ಸಲನೂ ಆಗಿಲ್ಲ. ಏನು ತೊಂದರೆ ಆಗಿಲ್ಲ ನಮಗೆ. ತೊಗೊಂಡು ಬಂದು ಇಲ್ಲಿ ಏನು ಪ್ರೊಸೆಸ್ ಮಾಡ್ತೀರಾ? ಫೀಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮೆಡಿಕೇಷನ್ಸ್ ಆಗಿರ್ಬೋದು, ಏನೇನು ಮಾಡ್ತೀರಾ? ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಒಂದಿಷ್ಟು ಹೇಳಿ. ಬಂದಮೇಲೆ ಏನು ಮಾಡ್ತೀವಿ, ಸ್ವಲ್ಪ ಅರ್ಜಲೆಟ್ ಕುಡಿಸ್ತೀವಿ. ತಂಪು ನೀರು ಕುಡಿಸೋದಿಲ್ಲ, ಬಿಸಿನೀರು ಮಾಡಿ ಕುಡಿಸ್ತೀವಿ ಒಂದು 20 ದಿನ. ಆಮೇಲೆ PPR ಮಾಡ್ತೀವಿ ಎಲ್ಲ, ಒಂದು 3 ದಿನ ಲಿವರ್ ಟಾನಿಕ್ ಹಾಕ್ತೀವಿ. ಆಮೇಲೆ ಕ್ಯಾಲ್ಸಿಯಂ ಆಮೇಲೆ ಒಂದು 3 ದಿನ ಹಾಕ್ತೀವಿ. ಈಗೆಲ್ಲ ಸೆಟ್ಟಿಂಗ್ ಮಾಡ್ತಾ ಬರ್ತೀವಿ ಅದನ್ನೆಲ್ಲ. ಆಮೇಲೆ ಫುಡ್ಡೂ ಹಾಗೆ ಮಾಡ್ತೀವಿ, ಹಸಿ ಮೇವು ತಕ್ಷಣ ಹಾಕೋದಿಲ್ಲ. ಅವರೆಲ್ಲ ಡ್ರೈ ಫೀಡಿಂಗ್ ಮಾಡೋ ಕಾರಣ ಅವರೆಲ್ಲ ಬನ್ನಿ ತಪ್ಪಲೆ ಹಾಕ್ತಾರೆ. ಅವರು ಜವ್ ಹಾಕ್ತಾರೆ, ಜವ್ ಅಂದರೆ ಬಾರ್ಲಿ. ಅವ್ರದ್ದೆಲ್ಲ ಹಸಿ ಮೇವು ಇರೋದಿಲ್ಲ. ಈಗ ನಾವೆಲ್ಲ ಇಲ್ಲಿ ಅದನ್ನು ಹಸಿ ಮೇವಿಗೆ ಸೆಟ್ ಮಾಡಲಿಕ್ಕೆ 20 ದಿನ ಟೈಮ್ ಕೊಡ್ತೀವಿ. ಅದನ್ನೆಲ್ಲ ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ಆಮೇಲೆ ಒಂದು ಸುಮಾರು ಒಂದು 30 ದಿನದ ನಂತರ ಹಸಿ ಮೇವು ಕೊಡಲಿಕ್ಕೆ ಆರಂಭ ಮಾಡ್ತೀವಿ. ಸರ್, ಎಷ್ಟು ತಿಂಗಳದ್ದು ಮರಿಗಳು ತೊಗೊಂಬರ್ತೀರಾ ನಿಮ್ಮ ಫಾರ್ಮಿಗೆ? 5-8 ತಿಂಗಳ ಮರಿ ನಾವು ತೊಗೋತೀವಿ ಅಲ್ಲಿ. ಆ ಮರಿ ಯಾಕಂದರೆ ಸೆಟ್ ಆಗಬೇಕಲ್ಲ ಇಲ್ಲಿ, ಅದು ಮೇವು ಕಚ್ಚಬೇಕು ಮತ್ತು ಕಾಳು ತಿನ್ನಬೇಕು. ನುಚ್ಚಕ್ಕಿಂತ ಕಾಳು ತಿನ್ನೋ ಮರಿಯನ್ನು ನಾವು ಹೆಚ್ಚು ಪ್ರಿಫರೆನ್ಸ್ ಮಾಡ್ತೀವಿ, ಆ ಮರಿ ತರ್ತೀವಿ. ಸರ್, ತೊಗೊಂಬರ್ಬೇಕಾದ್ರೆ ಮೇಲ್ ಆ್ಯಂಡ್ ಫಿಮೇಲ್ ರೇಷಿಯೋ ಅಥವಾ ಹೆಣ್ಣು ಮರಿಗಳು ಎಷ್ಟು ತೊಗೊಂಬರ್ತೀರಾ, ಗಂಡು ಮರಿಗಳು ಎಷ್ಟು ತೊಗೊಂಬರ್ತೀರಿ? ಇಲ್ಲ, ನಾವು ಬಕ್ರೀದ್ ಪರ್ಪಸ್ ತರುವಾಗ ಗಂಡೇ ತರ್ತೀವಿ. ತಳಿ ಅಭಿವೃದ್ಧಿ ಒಂದು ಗುರಿ ಇಟ್ಕೊಂಡು ಹೋಗಿರ್ತೀವಲ್ಲ, ಅಲ್ಲಿ ನಾವು ಹೆಣ್ಣೆ ತರ್ತೀವಿ. ನಾವು ಯಾವುದನ್ನು ಎರಡೂ ಕೂಡಿಸೋದಿಲ್ಲ. ಯಾವಾಗ ಹೋದ್ರೂ ನಾವು ಬಕ್ರೀದಕ್ಕೆ ಬೇರೆ ಹೋಗಿದ್ದೀವಿ, ಫಿಮೇಲ್ ಸೆಕ್ಷನ್ ಬೇರೆ ತರುವಾಗ ಅದನ್ನು ಬೇರೆಯೇ ಹೋಗಿದ್ದೀವಿ, ಅದನ್ನೆರಡು ಸೇರಿಸೋದಿಲ್ಲ. ಸರಿ, ಫಿಮೇಲ್ಸ್ ನೀವು ಬ್ರೀಡಿಂಗ್ ಮಾಡಿಸ್ತೀರಲ್ವಾ, ಸೊ ಇದು ಟೈಮ್ ಬೇಸ್ಡ್ ಮಾಡಿಸ್ತೀರಾ ಅಥವಾ ಟೈಮ್ ಬೇಸ್ಡ್ ಅಂತ ಹೇಳಿದ್ರೆ ಲೈಕ್ ಸೀಸನ್ ಬೇಸ್ಡ್ ಏನಿರ್ತದೋ ಈ ಥರ ಮಾಡಿಸ್ತೀರಾ ಅಥವಾ ರ್ಯಾಂಡಮ್ ಅದೇ ಗಂಡು ಹೆಣ್ಣು ಒಟ್ಟಿಗೆ ಬಿಟ್ಬಿಡ್ತೀರಾ, ಅದು ಬ್ರೀಡಿಂಗ್ ಮಾಡಿ ಮತ್ತು ಮರಿ ಹಾಕುತ್ತೆ, ಯಾವ ಥರ ಇದೆ ನಿಮ್ಮ ಪ್ರೊಸೆಸ್? ಒಂದು 20 ಮರಿ ಚಾಯ್ಸ್ ಮಾಡ್ತೀವಿ ನಾವು. 20 ಮರಿಗೆ ಒಂದು ಒಳ್ಳೆ ಗಂಡು ಬಿಡ್ತೀವಿ. ಈಗ ಬೋಯರ್ ಕ್ರಾಸ್ ಮಾಡ್ತಾ ಇದ್ದೀವಿ, ಸುಮಾರು ಒಂದು 2 ಲಕ್ಷ ರೂಪಾಯಿದು ಹೊಂತ ತರ್ತಾ ಇದ್ದೀವಿ ಸೌತ್ ಆಫ್ರಿಕಾದ್ದು.
ಅದು ಒಳ್ಳೆ ಬ್ಲಡ್ ಲೈನ್ ಇರಬೇಕು. ಅದಕ್ಕೆ ಈಗ ಒಂದು 20 ನಮ್ಮದು ಬೋಯರ್ ಇದೆ, ಅದಕ್ಕೆ ಒಳ್ಳೆ ಬೋಯರನ್ನು ತಂದು 20 ಮರಿಗೆ ಬಿಡ್ತೀವಿ, ಅದನ್ನು ಮತ್ತೊಂದರಲ್ಲಿ ಬಿಡೋದಿಲ್ಲ. ಹಾಗೆ ಸಿರೋಯಿಗೆ ನಮಗೆ ಬೇಕಂದರೆ ಸುಲ್ತಾನ್ ಕಲೆ ಕ್ರಾಸ್ ಮಾಡ್ತೀವಿ, ಇಲ್ಲಾಂದರೆ ಸಿರೋಯಿ ಟು ಸಿರೋಯಿನ ಮಾಡ್ತೀವಿ. ಸೋಜತ್ ಸಿರೋಯಿಗೆ ನಾವು ಹೋದಾಗ ಒಂದು ಗುಜರಿ ಅಂತ ಹುಟ್ಟುತ್ತೆ, ಆ ಗುಜರಿ ಪ್ರಾಯೋಗಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಾವು ಹಾಗೆ ಪ್ರಯತ್ನ ಮಾಡ್ತಿರ್ತೀವಿ, ಬೇರೆ 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 ಮಾಡ್ತಿರ್ತೀವಿ. ಗಂಡ ಇರೋದ್ರಿಂದ ಬರುತ್ತೆ, ಇಲ್ಲಾಂದರೆ ಅದಕ್ಕೆ ಆದ ಫೀಡಿಂಗ್ ಇದೆ. ಈಗ ಹೈಡ್ರೋಪೋನಿಕ್ ಹಾಕೋದ್ರಿಂದ, ಹೈಡ್ರೋಪೋನಿಕ್ ಅಂದರೆ ಏನು, ಜಲಕೃಷಿ ಅದು, ಅದು ಮೊಳಕೆ ಬರುವಂಥ ಕ್ರಿಯೆ ಅದು. ಅದು ಗರ್ಭಧಾರಣೆ ಅಥವಾ ಹೀಟ್ ಬರೋದು, ಈ ಪ್ರೌಢಿಗೆ ಬರೋದು ಇದೆಯಲ್ಲ, ಪ್ರೌಢಿಮೆಗೆ ಬರೋದು, ಇದೆಲ್ಲ ಆ ಹೈಡ್ರೋಪೋನಿಕ್ನಿಂದ ಹೆಚ್ಚು ಶಕ್ಯತೆ ಇದೆ. ಅದಕ್ಕೆ ನಾವು ಹೈಡ್ರೋಪೋನಿಕ್ ಮಾಡ್ತಾ ಇದ್ದೀವಿ. ಇದು ಆಡು ಸಾಕಾಣಿಕೆಯಲ್ಲಿ ಹೈಡ್ರೋಪೋನಿಕ್ ಈ ಭಾಗದಲ್ಲಿ ನಾವೊಂದು ಇಬ್ಬರು ಮೂರು ಮಂದಿ ಮಾಡ್ತಾ ಇದ್ದೀವಿ. ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು, ಅದಕ್ಕೆ ಭಾಳ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸರ್, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮರಿ ಹಾಕೋ ಟೈಮಲ್ಲಿ ಏನೇನು ಪ್ರೊಸೆಸ್, ಏನೇನು ಸಿದ್ಧತೆಗಳು ಮಾಡ್ಕೊಂಡಿರ್ತೀರಾ? ಡಾಕ್ಟರ್ನ ಕರೆಸ್ತೀರಾ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸೇ ಇದ್ರ ಮೇಲೆ ಅಪ್ಲೈ ಮಾಡಿ? 90%ಗಿಂತ ಹೆಚ್ಚು ಅದು ನ್ಯಾಚುರಲ್ ಡೆಲಿವರಿ ಆಗುತ್ತೆ, ಅದಕ್ಕೆ ಆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ. ಇನ್ನೂ ಒಂದ್ಸಲ ಕೂಸು ಅಡ್ಡ ಸಿಗುತ್ತೆ ಅಥವಾ ಮತ್ತೊಂದಾಗತ್ತೆ. ಇದು 90ರಲ್ಲಿ ಒಂದ್ಸಲ ಏನು ನಡೆದಿರ್ಬೋದು, ಅದಕ್ಕಿಂತ ಹೆಚ್ಚು ಅದು ಆ ಪ್ರಾಬ್ಲಮ್ ನಮಗೆ ಏನು ತಲೆ ದೂರಿಲ್ಲ. ಸರ್, ಟೋಟಲ್ ನಿಮ್ಮ ಬ್ರೀಡಿಂಗ್ ಸೆಟಪ್ಪಲ್ಲಿ ಒಂದು ವರ್ಷಕ್ಕೆ ಎಷ್ಟು ಮರಿಗಳನ್ನ ಪ್ರೊಡ್ಯೂಸ್? ನಾವು ಕಲಿತಾ ಕಲಿತಾ ಬಂದಿವಿ. ಈವಾಗ 100 ಫಿಮೇಲ್ ಬಂದಿದೆ ನಮ್ಮದು. ಒಂದು ಫಿಮೇಲನ್ನು ನಾವು ಎವರೇಜ್ ಹೆಂಗೆ ಹಿಡಿತೀವಿ ಅಂದರೆ, ಒಂದು ಎರಡು ಮೂರು ಬಂದಿಲ್ಲ, ಇನ್ನು ಮೂರು ಒಂದು ಎರಡು ಮೂರು ಆಡಿಗೆ ಬಂದಿದೆ. ಈ ಕಾರಣದಿಂದ ಒಂದು 100 ಮರಿಗೆ ನಾವು 200 ಹಿಡಿಯೋದಿಲ್ಲ, 150-160 ಮರಿ ಹಿಡ್ಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಇಲ್ಲೆಲ್ಲ ನಾವು ರೈತರು ಕ್ಯಾಲ್ಕುಲೇಟೆಡ್, ಒಂದು ಹೆಣ್ಣು ತಂದ ಮೇಲೆ 2 ಮರಿ ಬರುತ್ತೆ, 2 × 1 = 3 ಆಗುತ್ತೆ, 3 ವರ್ಷದಲ್ಲಿ 6 ಆಗುತ್ತೆ, ಹೀಗೆಲ್ಲ ಲೆಕ್ಕ ಮಾಡಿ ಬಂದವರೇ ಹೆಚ್ಚು ಆಡು ಸಾಕಾಣಿಕೆಗೆ, ಅದೆಲ್ಲ ಆಗ ಆಗೋದಿಲ್ಲ. ಎಷ್ಟು ಹೆಣ್ಣು ಮರಿಗಳು ಒಂದು ಸತಿ ಹಿಟ್ಟಿಗೆ ಬರ್ಬೋದು? ಒಂದು ಹೋಂತ ಬಿಟ್ಟಿರ್ತೀವಲ್ಲ, ಒಂದು ದಿನಕ್ಕೆ ಒಂದು 2 ಅದು ಕ್ರಾಸ್ ಮಾಡ್ಬೋದು, 2-3 ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಬಂದಿದ್ದಾದ್ರೆ ನಾವು ಅದಕ್ಕೆ ಅಡಿಷ್ನಲ್ ಫೀಡಿಂಗ್ ಮಾಡಬೇಕಾಗತ್ತೆ. ಅದಕ್ಕೆ ಜವಾರಿ ಮೊಟ್ಟೆ ಇದೆಯಲ್ಲ, ಜವಾರಿ ಮೊಟ್ಟೆ ಬೆಲ್ಲ ಮತ್ತು ಎಣ್ಣೆ ಅದನ್ನೆಲ್ಲ ಸೇರಿಸಿಕೊಡೋದ್ರಿಂದ ಫೋರ್ಮ್ಸ್ ಡೆವಲಪ್ ಆಗುತ್ತೆ, ಅದಕ್ಕೆ ಪವರ್ ಹೆಚ್ಚು ಬರುತ್ತೆ. ಒಂದು ದಿನದಲ್ಲಿ ಒಂದು 3-4 ಆಡುಗಳ ಮೇಲೆ ಅದು ಕ್ರಾಸ್ ಮಾಡ್ಬೋದು, ಸಂವರ್ಧನೆ ಆಗ್ಬೋದು. ಅದು ಕಂದ ಹಾಕ್ತವಂತಂತಾರೆ. ಕಾರಣ ಏನಂದರೆ, ಒಂದನ್ನು ಒಂದು ಗುದ್ದಿದಾಗ ಅದು ಮರಿಗೆ ಅಲ್ಲಿ ಒಳಗೆ ಹೊಡೆತ ಬಿದ್ದು ಮರಿ ಸಾಯೋ ಸಾಧ್ಯತೆ ಹೆಚ್ಚು. ಆ ಕಾರಣದಿಂದ ಅದಕ್ಕೆ ಕಂದ ಹಾಕುವ ಕ್ರಿಯೆ ಅಂತ ಹೇಳ್ತಾರೆ. ಅದು ಆಗತ್ತೆ, ಆಗಿದೆ. ಒಂದು ಟೋಟಲ್ ಇಲ್ಲಿವರೆಗೆ ನಮಗೆ ಒಂದು 10 ಆಡುಗಳು ಕಂದ ಹಾಕಿರಬಹುದು 10 ವರ್ಷದಲ್ಲಿ. ವರ್ಷಕ್ಕೊಂದು ಹಂಗೆ ಆ ಘಟನೆ ನಡೀತಿದೆ, ದುರ್ಘಟನೆ ಅದು. ಸರ್, ಇದು ಮರಿ ಹಾಕ್ತು, ಮರಿ ಹಾಕಿದ ಮೇಲೆ ಫಿಮೇಲ್ ಸೋತೋಯಿತ್ತು, ಮರಿಗಳಿಗೆ ಹಾಲು ಸಾಕೋಗಲ್ಲ, ಸೊ ಈ ಟೈಮಲ್ಲಿ ಏನು ಮಾಡ್ತೀವಿ? ಭಾಳ ಒಳ್ಳೆಯ ಪ್ರಶ್ನೆ. ಏನು ಮಾಡ್ತೀವಿ ಆ ಟೈಮ್ದಲ್ಲಿ, ಮತ್ತೊಂದು ಆಡು ಇದ್ದರೆ ಆ ಆಡಿನ ಹಾಲನ್ನು ನಾವು ಅದಕ್ಕೆ ಕುಡಿಸ್ತೀವಿ. ಇಲ್ಲ ಅಂದರೆ ಏನು ಮಾಡ್ತೀವಿ, ಆಕಳ ಹಾಲನ್ನು ಅಂದರೆ ಫ್ಯಾಟ್ ಹೆಚ್ಚು ಇರದೇ ಇರುವ ಹಾಲನ್ನು ಆಯ್ಕೆ ಮಾಡಿ ಅದಕ್ಕೆ ಹಾಲು ಕುಡಿಸ್ತೀವಿ. ಅದು ಅಂಥ ಮರಿಗಳನ್ನು ನಾವು ಜೀವಂತ ಮಾಡಿದ್ದಿದೆ, ಆಡಿನ ಹಾಲು ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಹೆಚ್ಚಿಂದ ಹೆಚ್ಚು ಆಡಿನ ಹಾಲೇ ಕುಡಿಸ್ಬೇಕು. ಇದ್ದರೆ ಹಾಗಾಯಿತು, ಇರದಿದ್ದರೂ ಅದರ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಯಾರು ಆಡು ಸಾಕಾಣಿಕೆಯೊಳಗೆ ಈ ತಳಿ ಅಭಿವೃದ್ಧಿ ಇದೆಯಲ್ಲ ಇದ್ರ ಕಡೆ ಬರೋದಿಲ್ಲ. ಎಲ್ಲರೂ ಬಕ್ರೀದ್ ಪರ್ಪೋಸ್ ಅಂದರೆ ಹೊಂತ ತರೋದು, ಕಸಿ ಮಾಡೋದು, ಬಕ್ರೀದಕ್ಕೆ ಹೋಗಿ ಮಾರೋದು ಅಥವಾ ಅದರ್ಸ್ ಫೆಸ್ಟಿವಲ್ ಡೇಸ್ನಲ್ಲಿ ಮಾರೋದು, ಇದನ್ನು ಮಾಡ್ತಾರೆ ಹೊರತಾಗಿ ಈ ಫಿಮೇಲ್ ಸೆಕ್ಷನ್ ಕಡೆ ಯಾರೂ ತಲೆ ಹಾಕೋದಿಲ್ಲ. ಯಾಕಂದರೆ ಭಾಳ ಕಷ್ಟದ ಕೆಲಸ ಅದು. ಸರ್, ನೀವು ಬ್ರೀಡಿಂಗ್ ಮಾಡ್ತಾ ಇದ್ದೀರಾ, ಸೊ ಒಂದು ಮರಿ ಹಾಕಿದ್ಮೇಲೆ ಎಷ್ಟು ಪೀರಿಯಡ್ ಅಥವಾ ಎಷ್ಟು ತಿಂಗಳು ಸಮಯ ನೀವು ಕೊಡ್ತೀರಾ? ಸರಿಯಾದ ಪ್ರಶ್ನೆ ಇದು. ಈಗ ಮರಿ ಬಂದಮೇಲೆ ಒಂದು ಬೇದಿ ತಪ್ಪಿಸ್ತೀವಿ, ಎರಡನೇ ಬೇದಿನೂ ತಪ್ಪಿಸ್ತೀವಿ. ಈ ಒಂದು ಬೇದಿ ಬರಲಿಕ್ಕೆ 21 ದಿನ ಬೇಕು, 21 days 25 days ಹೀಗಿರುತ್ತೆ ಅದು. ಎರಡು ಬೇದಿ ತಪ್ಪಿಸಿದ ಮೇಲೆ ಮೂರನೇ ಬೇದಿಗೆ ನಾವು ಕ್ರಾಸ್ ಮಾಡಬೇಕು. ಯಾಕಂದರೆ 5 ದಿನಕ್ಕೆ ಮರಿ ಹಾಕತ್ತದು, 2 ಬೇದಿ ತಪ್ಪಿಸಿದ ಮೇಲೆ 8 ಆಸ್ಪಾಸ್ನಲ್ಲಿ ಬರುತ್ತೆ. ಹೀಗಾಗಿ 2 ವರ್ಷಕ್ಕೆ 3 ಸಲ ಅದು ಇಳಿಯುತ್ತೆ. ಅದಕ್ಕೆ ವರ್ಷಕ್ಕೆ 2 ಸಲ ಅಲ್ಲ, 2 ವರ್ಷಕ್ಕೆ 3 ಸಲ ನಾವು ಇದನ್ನು ಗಮನದಲ್ಲಿಟ್ಟುಕೊಂಡು ಆಡು ಸಾಕಾಣಿಕೆ ಮಾಡಬೇಕಾಗತ್ತೆ. ಸರ್, ಈ ಮರಿಗಳದ್ದು ಮಾರ್ಟ್ಯಾಲಿಟಿ ಎಷ್ಟು ಸರ್? ಒಂದು 10 ಸುಮಾರು ಎಷ್ಟು ಸಾಯುತ್ತೆ?
ಮೊಟಿಲಿಟಿ ಎಷ್ಟಿದೆ ಅಂದರೆ ನಮಗೆ ಅನುಭವದ ಕೊರತೆಯಿಂದ 90% ಮೊಟಿಲಿಟಿ ನಾವು ಸ್ಟಾರ್ಟಿಂಗ್ನಲ್ಲಿ ಬಂದಾಗ ಕೊರತೆ ಏನು ತಿಳುವಳಿಕೆ ಇದ್ದಿದ್ದಿಲ್ಲಲ್ಲ ಆಮೇಲೆ ಮುಂದೆ ಬಂದಾಗೆ ಎರಡನೇ ವರ್ಷಕ್ಕೆ ಮೊಟಿಲಿಟಿ ಕಡಿಮೆ ಆಯಿತು ಮೊಟಿಲಿಟಿ ಕಡಿಮೆ ಆಗಲಿಕ್ಕೆ ನನ್ನ ಗುಡ್ ಫ್ರೆಂಡ್ ಒಬ್ಬರು ಇದ್ದಾರೆ ಇದರಲ್ಲಿ ಸಿದ್ದರಾಮ್ ಮೋಳಿಗೆ ಅಂತೇಳಿ ಹಾಗೆ ಒಂದು ಗ್ರೂಪ್ ಇದೆ ನಮ್ಮದು ಒಂದು 10 ಜನರದ್ದು ಒಂದು ಗ್ರೂಪ್ ಇದೆ ಎಲ್ಲರೂ ಚರ್ಚೆ ಮಾಡ್ತೀವಿ ಏನು ಎಂತು ಅಂತೇಳಿ ಸೇಕ್ ಸೌದ್ ಅಂತೇಳಿ ಒಬ್ಬ ಗುಡ್ ಫ್ರೆಂಡ್ ಇದ್ದಾರೆ ನಮಗೆ ಅವ್ರಿಗೂ ಇದರೊಳಗೆ ಒಳ್ಳೆಯ ನಾಲೆಜ್ ಇದೆ ಅವರು ನಾವು ಸಿದ್ದರಾಮ್ ಮೋಳಗಿ ಮತ್ತು ಇನ್ನೂ ಉಳಿದ ಎಲ್ಲ ರೈತರು ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಯಾಕೆಂದರೆ ಒಬ್ಬರಿಗಿಂತ ಇಬ್ಬರು ಲೇಸಲ್ಲ ಯಾವುದೇ ಕ್ಷೇತ್ರದಲ್ಲಿ ಆ ಕಾರಣದಲ್ಲಿ ನಾವು ಇದನ್ನು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಫೇಲಿವೇರ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಮೊದಲು ಮೋಟಿಲಿಟಿ 10% ಇತ್ತು ಈಗ 5%ಗೆ ಬಂದಿದೆ ಈ ವರ್ಷದ ಕಾಲಕ್ಕೆ ನನಗೆ ಮೋಟಿಲಿಟಿ ಆಗಿಲ್ಲ ಮರಿಗಳದು ಒಂದು ಎರಡು ಆಗಿರ್ಬೋದು 100ಕ್ಕೆ 2% 5% ಆದರೆ ಅದು ಉದ್ಯೋಗ ನಷ್ಟ ಆಗೋದಿಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ 10% ಆದರೆ ಅಷ್ಟೇ ಆದರೆ 5% ಆದರೆ ನಷ್ಟ ಅಲ್ಲ ಅದು ಆಗಲೇಬೇಕು ಕಷ್ಟ ಆಗುತ್ತೆ ಯಾವುದೇ ಫೀಲ್ಡ್ನಲ್ಲಿ ನಮಗೆ 5% ಸ್ವಲ್ಪ ಲುಕ್ಸಾನ್ ಆಗೋದು ಇರುತ್ತೆ ಮೊಟಿಲಿಟಿ ನೆಲಕ್ಕಿರೋದ್ರಿಂದ ಮೊಟಿಲಿಟಿ ಆಗುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಮಣ್ಣು ತಿನ್ನುತ್ತೆ ಮಣ್ಣು ತಿನ್ನೋದ್ರಿಂದ ಹೇಳಿದ್ನಲ್ಲ ಒಂದು ಕೊಕ್ಸಿಡಿಯಾ ಅಂತ ಒಂದು ರೋಗ ಬರುತ್ತೆ ಕೊಕ್ಸಿಡಿಯಾ ಬಂದಮೇಲೆ ಒಂದು ವ್ಯಾಬಿಲಿಂಗ್ ಬರುತ್ತೆ ಅದು ಬಂದ ನಂತರ ಅದನ್ನ ಉಳಿಸ್ಲಿಕ್ಕೆ ಆಗೋದೇ ಇಲ್ಲ ಯಾವ ಬ್ರಾಹ್ಮಣಿಗೂ ಸಾಧ್ಯವಿಲ್ಲ ನಮಗೂ ಸಾಧ್ಯ ಇಲ್ಲ ಡಾಕ್ಟ್ರುಗಳಿಗೂ ಸಾಧ್ಯವಿಲ್ಲ ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಏನು ಮಾಡಬೇಕಂದ್ರೆ ಅದಕ್ಕೆ ಹೈಟೆಕ್ ಮಾಡಬೇಕು ಅಂದರೆ ಅಟ್ಟು ಪದ್ಧತಿ ಮಾಡಬೇಕು ಮರಿ ಹಾಲು ಕುಡಿಯುವಾಗ ಅಷ್ಟೇ ತಾಯಿ ಹತ್ರ ಬರಬೇಕು ಮತ್ತೆ ಅಷ್ಟೇ ಜಾಗರೂಕತೆಯಿಂದ ಅದನ್ನು ಮೇಲೆ ಹಾಕಬೇಕು ಅಂಥದ್ದೊಂದು ವಿನೂತನ ಮಾದರಿಯ ಒಂದು ಶೆಡ್ಡನ್ನು ನಾವು ತಯಾರು ಮಾಡಿದ್ದೀವಿ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಆ ರೀತಿ ಮಾಡಬೇಕು ರೈತ ಇಲ್ಲ ಅಂದರೆ ಲುಕ್ಸಾನದ ಮೇಲೆ ಲುಕ್ಸಾನ್ ಬರೇ ಎಳೆದಂಗೆ ಆಗುತ್ತೆ ಅದಕ್ಕೆ ಭಾಳ ಮುಖ್ಯವಾಗಿ ಫಿಮೇಲ್ ಸೆಕ್ಷನ್ಗೆ ಹೋಗೋದಿಲ್ಲ ಯಾರು ನೀವು ಬ್ರೀಡರ್ನ ಯಾವಾಗ ಯಾವಾಗ ಚೇಂಜ್ ಮಾಡ್ತೀವಿ ಪ್ರತಿ 20ಕ್ಕೆ ಒಂದು ಹೊಂತನ ಚೇಂಜ್ ಮಾಡ್ತೀವಿ ನಾವು ಮತ್ತೆ ಬೇರೆ ಹೊಂತನ ತರ್ತೀವಿ ಬೇರೆ ಆಡುಗಳಿದ್ದರೆ ಅದರ ಮೇಲೆ ಕ್ರಾಸ್ ಮಾಡ್ತೀವಿ ಅದರ ಮಗುವಿಗೆ ನಾವು ಅದನ್ನು ಕ್ರಾಸ್ ಮಾಡೋದಿಲ್ಲ ಮಾಡೋ ಆ ದುಸ್ಸಾಹಸಕ್ಕೆ ಯಾರು ಕೈ ಹಾಕಲೂಬಾರದು ಇನ್ಬ್ರೀಡಿಂಗ್ ಸಮಸ್ಯೆ 100% ಇನ್ಬ್ರೀಡಿಂಗ್ ಅದರಲ್ಲಿ ಯಾವ ಡೌಟ್ಸು ಇಲ್ಲ ಅದು ಮರಿ ಸರಿಯಾಗಿ ಬರೋದಿಲ್ಲ ಬೈ ಬರ್ತ್ 5 ಕಿಲೋ ಬರಬೇಕು ಮರಿ 8 ಕಿಲೋ 10 ಕಿಲೋ ಬರೋದು ಅವರೆಲ್ಲ ಮಾಡ್ತಾರೆ ಅವರು ಯಾರದು ಬೀಟಲ್ನಲ್ಲಿ ಆದರೆ ಇಲ್ಲಿ ಸುಮಾರು ಒಂದು 3-4 ಕಿಲೋ ಬರಬೇಕು ಮರಿ ಈ 0.25 ಕಿಲೋ ಬಂದರೆ ಆಗೋದೇನಿದೆಯಲ್ಲ ಆ ಮರಿನ ಉಳಿಸ್ಕೋಬೇಕಾದ್ರೆ ಭಾಳ ಕಷ್ಟ ಆಗುತ್ತಲ್ಲ ಸರ್ ಈ ಬ್ರೀಡರ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆಯ್ಕೆ ಮಾಡ್ತೀರಾ ನೀವು ಸ್ಟ್ಯಾಂಡರ್ಡ್ ಬ್ರೀಡರ್ನ ಲೈಕ್ ಮಾಡಬೇಕಾದ್ರೆ ಮೊದಲು ಎದೆ ನೋಡ್ತೀವಿ ಬ್ಯಾಕ್ ನೋಡ್ತೀವಿ ಆಮೇಲೆ ಅದ್ರ ಕಿವಿ ನೋಡ್ತೀವಿ ಅದ್ರ ಫೇಸ್ ನೋಡ್ತೀವಿ ಅದ್ರದ್ದು ವೇಟ್ ಅದ್ರ ಕಾಲು ನೋಡ್ತೀವಿ ಭಾಳ ದಷ್ಟಪುಷ್ಟು ಕಾಲುಗಳು ಬೇಕು ಅಗ್ರೆಸಿವ್ ಇದೆ ಎಲ್ಲ ನೋಡ್ತೀವಿ ಅಗ್ರೆಸಿವ್ ಮತ್ಲಬ್ ಅದು ನಮ್ಮನ್ನು ಹಾಯ್ಲಿಕ್ಕೆ ಬರ್ತದೆ ಹಾಯಕ್ಕೆ ಬರುತ್ತೆ ಅದನ್ನು ಬಡದು ನೋಡ್ತೀವಿ ಅದು ಎಷ್ಟು ಆ್ಯಕ್ಟಿವ್ ಇದೆ ನೋಡ್ತೀವಿ ಎಷ್ಟು ಚಕ್ಕನ ಮೇಲೆ ಬರಬೇಕು ಆ ಲೆವೆಲ್ದಲ್ಲಿ ಅದನ್ನು ನಾವೆಲ್ಲ ಟೇಸ್ಟ್ ಮಾಡ್ತೀವಿ ಅದನ್ನು ನೀವು ಸುಂದಿದ್ದರೆ ಅದನ್ನು ಮುಟ್ಟೋದಿಲ್ಲ ನಾವು ಅದನ್ನು ನೋಡೋದಿಲ್ಲ ನಾವು ಇದನ್ನು ಮಾಡೋದಿಲ್ಲ ಅದಕ್ಕೆ ಎಲ್ಲಿ ಬಡಿಬೇಕು ಗೊತ್ತಿದೆ ನಿಮಗೆ ಆ ಜಾಗದಲ್ಲಿ ಬಡಿದ್ರೆ ಅದು ನಮ್ಮನ್ನು ಹಾಯ್ಲಿಕ್ಕೆ ಬರ್ತದೆ ಹಾರ್ಲಿಕ್ಕೆ ಬರ್ತದೆ ಅದು ಎಲ್ಲ ಮಾಡಿದ ಮೇಲೆ ಅದನ್ನು ಆಯ್ಕೆ ಮಾಡ್ತೀವಿ ಸರ್ ಎಷ್ಟು ಹಲ್ಲದ ಆಯ್ಕೆ ಮಾಡ್ತೀರಾ ಅಥವಾ ಎಷ್ಟು ತಿಂಗಳದ ಆಯ್ಕೆ ಮಾಡ್ತೀರಾ ಆಲ್ಮೋಸ್ಟಲ್ಲಿ 8-10 ತಿಂಗಳು ಮರಿಬೇಕು 2 ಹಲ್ಲು ಸಮೀಪ ಬಂದಿರುತ್ತೆ 12 ತಿಂಗಳಿಗೆ 10 ತಿಂಗಳು ಮರಿ ನಾವು ಚಾಯ್ಸ್ ಮಾಡ್ತೀವಿ 2 ಹಲ್ಲು ಬರ್ತಿರ್ತದೆ ಅದಕ್ಕೆ ಸರ್ ಈ ಮರಿಗಳದ್ದು ಡೇ 1ರಿಂದ 90ನೇ ದಿವಸ ತನಕ ಅಂದರೆ ಹಾಲು ಬಿಡೋ ತನಕ ಯಾವ್ಯಾವ ಥರ ನೀವು ನೋಡ್ಕೊತೀರಾ ಸರ್ ಸುಮಾರು ಹುಟ್ಟಿದ ಮೇಲೆ 1 ವಾರದೊಳಗೆ ಅದಕ್ಕೆ ಜಂತುನಾಶಕ ಹಾಕ್ತೀವಿ ಆಮೇಲೆ ಜಂತುನಾಶಕ ಹಾಕಿದ ಮೇಲೆ ಮತ್ತೆ 3 ದಿನ ಲಿವರ್ ಟಾನಿಕ್ ಹಾಕ್ತೀವಿ ಆಮೇಲೆ ಚೆನ್ನಾಗಿ ತಾಯಿ ಹಾಲನ್ನು ಕುಡಿಸ್ತೀವಿ ಅದು ಸುಮಾರು ಒಂದು 20 ದಿನದಲ್ಲಿ ಮೇವು ಕಚ್ಚುವ ಪ್ರಯತ್ನ ಮಾಡೋಕೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಎಲ್ಲ ಹಿಡಿ ಮೇವು ಕಟ್ತೀವಿ ಹಿಡಿ ಮೇವು ಅಂದರೆ ಏನು ಕಟ್ತೀವಿ ಮೇವನ್ನು ಎಲ್ಲ ಮೇವುಗಳನ್ನು ಸೇರಿಸ್ತೀವಿ ಒಂದೇ ಮೇವಲ್ಲ ಮರಚಗುಚ್ಚಿ ಹ್ಯಾಜ್ಲೂಸರ್ನು ಕುದುರೆ ಮಂತೆ ಆಮೇಲೆ ಇದನ್ನು ಕಟ್ಟೋದಿಲ್ಲ ನಾವೆಲ್ಲ ಈ ಕಬ್ಬು ಗಿಬ್ಬು ಅದಕ್ಕೆ ಸಂಬಂಧ ಬರೋದಿಲ್ಲ ಎಳೆ ಮೇವನ್ನು ಅದು ಅಂದರೆ ಎಳೆದಂದರೆ ಎಳೆದಲ್ಲ ಎಳೆದಂದರೆ ಮತ್ತೆ ಅದು ಬೇದಿ ಮಾಡ್ಕೊತ್ತೆ ಅದಕ್ಕೆ ಒಳ್ಳೆ ಮೇವನ್ನು ತಿನ್ನಿಸುವ ಒಂದು ಸ್ಟೈಲ್ ಕಲಿಸ್ತೀವಿ ಅದಕ್ಕೆ ಹಾಗೆ ಡ್ರೈ ಇದೆಯಲ್ಲ ಅದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ತೊಗರಿ ಹೊಟ್ಟು ಶೇಂಗಾದ ಹೊಟ್ಟು ಕೊಡೋದಿಲ್ಲ ಯಾಕಂದರೆ ಅದರಿಂದನೂ ಭೇದಿಯಾಗುತ್ತೆ ಬನ್ನಿ ತಪ್ಪಲ ಇದ್ದರೆ ಬನ್ನಿ ತಪ್ಪಲ ತಿನ್ನಿಸುತ್ತೇವೆ ಹಾಗೆ ಸ್ವಲ್ಪ ಶೇಂಗಾ ಹಿಂಡಿ ಹಾಲು ಸ್ವಲ್ಪ ಬೆಲ್ಲ ಈ ರೀತಿಯಾಗಿ ಅದಕ್ಕೆ ನಾವೆಲ್ಲ ಫೀಡಿಂಗ್ ಮಾಡ್ತಾ ಬಂದು ಅದನ್ನು ತಂದುರುಸ್ತು ಮಾಡ್ತೀವಿ ಸುಮಾರು 1-2 ತಿಂಗಳಲ್ಲಿ ಸಣ್ಣಂಗೆ ನುಚ್ಚು ತಿನ್ನಲಿಕ್ಕೆ ಆರಂಭ ಮಾಡ್ತೇವೆ ಅದಕ್ಕೆ ಕೈ ತಿಂಡಿ ಅಂತೀವಿ ನಾವೆಲ್ಲ
ಕೈ ತಿಂಡಿ ಅಂದರೆ ಅದರಲ್ಲಿ ಮಿಶ್ರಣ ಇರುತ್ತೆ, ಬೇರೆ 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 ಅದರಲ್ಲಿ ಖನಿಜ ಮಿಶ್ರಣ ಇರುತ್ತೆ. ಕಾಳುಗಳನ್ನು ಸೇರಿಸ್ತೀವಿ, ಏನು ಮಾಡ್ತೀವಿ, ಗೋಂಜಾಳನ್ನು 50% ಹಾಕಿದರೆ ಅದರ್ಸ್ ಒಂದು ಎರಡು ಮೂರು ಒಂದು ಮೂರು ನಾಲ್ಕು ಕಾಳುಗಳನ್ನು ಅದರಲ್ಲಿ 10% 5% ಹಾಕ್ತಾ ಬರ್ತೀವಿ. ಎಲ್ಲಿ ಭೇದಿ ಆಗುತ್ತೋ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ತೀವಿ. ಈಗ ಸ್ಟಾರ್ಟ್ 100 ಗ್ರಾಮ್ ಮಾಡೋದಿಲ್ಲ, ಒಂದು 50 ಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಅದರ ನಂತರ 100 ಗ್ರಾಮ್ ಮಾಡ್ತೀವಿ, 100 ಗ್ರಾಮ್ದಿಂದ 200 ಗ್ರಾಮಿಗೆ ಹೋಗ್ತೀವಿ. ಹೀಗೆ ಅದನ್ನು ತಂದುರುಸ್ತು ಮಾಡ್ಕೊಂತ ಬರ್ತೀವಿ. ಬ್ರೀಡಿಂಗಲ್ಲಿ ಮೇಜರ್ ಪ್ರಾಬ್ಲಮ್ಸ್ಗಳು ಮತ್ತು ಅದಕ್ಕೆ ಸೊಲ್ಯೂಷನ್ಸು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಶೇರ್ ಮಾಡ್ಕೊಳ್ತೀವಿ ಸರ್? ಭಾಳ ಚೆನ್ನಾಗಿ ಮಾಡಬೇಕು ಅದನ್ನು, ಯಾಕಂದರೆ ರೈತರಿಗೆ ಭಾಳ ಮುಖ್ಯವಾಗಿ ಅದು. ಆಡು ಸಾಕಾಣಿಕೆ ಈ ಸ್ಟಾಲ್ ಫೀಡಿಂಗ್ನಲ್ಲಿ ಈ ಫೀಮೇಲ್ ಸೆಕ್ಷನ್ ಇದೆಯಲ್ಲ, ಇದು ಒಂಥರ ಹಣ್ಣು ಬೆಳೆದಂಗೆ. ಏನಂದರೆ ಇಲ್ಲಿ ಮರಿ ಹುಟ್ಟುತ್ತೆ, ಮರಿ ಹುಟ್ಟಿದ ಮೇಲೆ ಕ್ಯಾಲ್ಸಿಯಂ ಕೊರತೆಯಿಂದ ಮಣ್ಣು ತಿನ್ನುತ್ತೆ, ಮಣ್ಣು ತಿಂದ ಮೇಲೆ ಅದಕ್ಕೊಂದು ರೋಗ ಬರುತ್ತೆ ಕಾಕ್ಸಿಡಿಯಾ ಅಂಥೇಳಿ. ಆ ಕಾಕ್ಸಿಡಿಯಾ ಬಂದ ನಂತರ ಅದಕ್ಕೊಂದು ವೆಬ್ಲಿಂಗ್ ಬರುತ್ತೆ, ಆ ವೆಬ್ಲಿಂಗ್ನಿಂದ ಅದನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ. ಅದಕ್ಕೆ ಸುಮಾರು ಹಂಗೆ ನಮ್ಮದು ಮೊರ್ಟಿಲಿಟಿ ಆಗಿದ್ದೇ ಹೆಚ್ಚು. ಹೀಗಾಗಿ ಅಲ್ಲಿ ಕಂದ ಹಾಕೋದಿದೆ, ಮುಂದೆ ಕೆಚ್ಚಲು ಬಾವು ಬರೋದಿದೆ, ಮುಂದೆ ಮರಿ ಹಾಲು ಕುಡಿದೇ ಇರೋದಿಲ್ಲ, ಒಂದು ಮರಿ ಕುಡಿಸುತ್ತೆ ಇನ್ನೊಂದು ಮರಿ ಕುಡಿಸೋದಿಲ್ಲ. ಅದೆಲ್ಲ ಕಷ್ಟದ ಕೆಲಸ ಅದು, ಹೇಳಿನಲ್ಲ ಹಣ್ಣು ಬೆಳೆಯೋ ಕೆಲಸ ಅದು. ಹೆಣ್ಣು ಬೆಳೆಸೋದಂದರೆ ಹಣ್ಣಿನ ಗಿಡ ಹಚ್ಚಿದ ಹಾಗೆ. ಈ ದ್ರಾಕ್ಷಿ ಬೆಳೀಬೇಕಂದ್ರೆ ಭಾಳ ಕಷ್ಟ ಇದೆ, ಕಬ್ಬು ಬೆಳೆಯೋದು ಕಷ್ಟ ಇಲ್ಲ. ಈಗೇನು ನಾವು ಬಕ್ರೀದಕ್ಕೆ ಹೋಗಿ ಏನು ಅದನ್ನು ಅದಕ್ಕೆ ಹಾಕೋದು ತಿನ್ನುತ್ತೆ, ಅದು ಫ್ಯಾಟ್ ಬರುತ್ತೆ, ಒಂದು 4-5 ಕೆಜಿ ಗುರಿ ಇಟ್ಕೊಂಡಿರ್ತೀವಿ. ಅದು ಕಬ್ಬು ಬೆಳೆಸಿದಂಗೆ ನೀರು ಹಾಸೋದು ಮುಗೀತು, ಅದರದ್ದೇನು ಕಷ್ಟ ಇಲ್ಲ ಅದು. ಹೀಗಾಗಿ ನೀವು ಆಡು ಸಾಕಾಣಿಕೆಗೆ ಬಂದರೆ ತಳಿ ಅಭಿವೃದ್ಧಿ ಕಡೆ ಹೋದ್ರೇ ದೊಡ್ಡ ಮಟ್ಟದಲ್ಲಿ ದುಡ್ಡು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ನೀವು ಈ ಗೌರ್ಮೆಂಟ್ ನೌಕರಿ ಇದ್ದಾಗೆ ಎಷ್ಟೇ ಇಷ್ಟು ಬರುತ್ತೆ ಇಷ್ಟು ಹೋಗುತ್ತೆ, 4-1 ಮರಿಯಿಂದ 4,000 5,000 ಸಿಗುತ್ತೆ. ಈ ಪ್ರಕಾರ ನೀವು ಎರಡು ಯಾವ್ದು ಬೇಕಾದನ್ನು ಆಯ್ಕೆ ಮಾಡ್ಕೋಬೋದು. ಸರಿ ಸರ್, ನಿಮ್ಮೆಲ್ಲ ಮಾಹಿತಿಗೆ ಮತ್ತು ನಿಮ್ಮ ಟೈಮ್ಗೆ ಧನ್ಯವಾದಗಳು. ಧನ್ಯವಾದಗಳು, ಮತ್ತೆ ಬನ್ನಿ. ನನಗೆ ಎಷ್ಟು ಇದರಲ್ಲಿ ತಿಳುವಳಿಕೆ ಇದೆ ಅದನ್ನೆಲ್ಲ ರೈತರ ಜೊತೆ ಹಂಚಿಕೊಳ್ಳೋಕೆ ಇಚ್ಛೆಪಡ್ತೇನೆ. ನಿಮ್ಮ ವಾಹಿನಿಗೆ ಮತ್ತು ನಿಮಗೆ ನಮ್ಮ ಮಾಲಿಂಗ್ಪುರ ಮತ್ತು ಮಿಲನ್ ಗೋಟ್ ಫಾರ್ಮ್ನಿಂದ ಧನ್ಯವಾದಗಳು.